ಸಾಧಾರಣವಾಗಿ ಚಟ್ನಿ ಜೊತೆಗೆ ನಾವು ನೀರು ದೋಸೆಯನ್ನು ತಿಂದಿರ್ತೀವಿ ಆದರೆ ಕಾಯಿ ಹಾಲು ಜೊತೆಗೆ ನೀರು ದೋಸೆಯನ್ನು ತಿನ್ನೋಡಿ ನೋಡಿ ಸಕ್ಕತ್ತಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ ಇವತ್ತಿನ ರೆಸಿಪಿಯಲ್ಲಿ ನೀರು ದೋಸೆ ಹಾಗೆ ಕಾಯಿ ಹಾಲು ಹಾಗೆ ಚಟ್ನಿ ಇದಿಷ್ಟು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಳ್ಳೆಯ ಕಾಂಬಿನೇಷನ್ನು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ನಾನು ಕೆಂಪು ಅಕ್ಕಿಯನ್ನು ತೊಗೊಂಡಿದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ದೋಸೆ ನಿಮ್ಮ ಮನೇಲಿ ನೀವು ಯಾವ ಅಕ್ಕಿನ ಹಾಕ್ಕೊಳ್ತೀರೋ ಅದನ್ನೇ ಹಾಕ್ಕೊಳ್ಳಿ ಇದರಲ್ಲಿ ಎರಡು ಗ್ಲಾಸಸ್ ತೊಗೊಂಡಿದ್ದೀನಿ ನೋಡಿ ಎರಡು ಸರಿ ನೀಟಾಗಿ ತೊಳೆದು ಇದು ಮುಳುಗುವಷ್ಟು ನೀರನ್ನು ಹಾಕಿ ಈಗ ಒಂದು ಮುಚ್ಚಳನ ಮುಚ್ಚಿ ಇದನ್ನು ನಾನು ರಾತ್ರಿ ನೆನೆ ಹಾಕಿದ್ದೆ ಬೆಳಗ್ಗೆ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಒಂದು ಮಿಕ್ಸರ್ ಜಾರ್ಗೆ ಅಕ್ಕಿಯನ್ನು ಹಾಕ್ಕೊಳ್ಳೋಣ ನಿಮಗೆ ಟೈಮ್ ಅಂದರೆ ಒಂದು ನಾಲ್ಕು ಗಂಟೆ ಅಥವಾ ಮೂರು ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ ನೀರು ದೋಸೆಗೆ ನಾನು ಬೆಳಗಿನ ತಿಂಡಿಗೆ ಮಾಡ್ತಾ ಇರೋದ್ರಿಂದ ರಾತ್ರಿಯೇ ನೆನೆ ಹಾಕಿದ್ದೆ ಬೆಳಗ್ಗೆ ನೆನೆ ಹಾಕೋದಕ್ಕೆ ಟೈಮ್ ಸಿಗೋದಿಲ್ಲ ಅಂಥೇಳಿ ನೋಡಿ ಇದೆಲ್ಲಾನು ಮಿಕ್ಸಿಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಇದರಲ್ಲಿ ನಾನು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ತೊಗೊಂಡ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ತರಿತರಿ ಇರಬಾರ್ದು ಈ ರೀತಿ ನುಣ್ಣಗೆ ರುಬ್ಕೊಂಡು ಇದನ್ನು ಬೇರೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕೊಂಡು ದೋಸೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಒಂದು ಹದ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಮೊದಲು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರುಬ್ಕೊಂಡಿದ್ದೆ ಈಗ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇನ್ನೂ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಇರಬೇಕು ಇಷ್ಟು ತೆಳು ಇರಬೇಕು ನೋಡಿ ಈ ರೀತಿ ಹಿಂದ್ಗಡೆ ಸೌಟ್ನಲ್ಲಿ ಹೀಗೆ ಅಂಟ್ಕೋಬಾರ್ದು ಇಷ್ಟು ತೆಳುವಿದ್ರೆ ದೋಸೆಗೆ ಕರೆಕ್ಟಾಗತ್ತೆ ಹೊಸದಾಗಿ ದೋಸೆ ಮಾಡ್ತಾ ಇದ್ರೆ ನೀವು ಅಡುಗೆ ಕಲಿತಾ ಇದ್ರೆ ಸ್ವಲ್ಪ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಮೊದಲು ಕಾಯಿ ಹಾಲು ರೆಡಿ ಮಾಡ್ಕೊಂಬಿಡೋಣ ನೋಡಿ ಒಂದು ಹೋಳಷ್ಟು ದೊಡ್ಡ ಹೋಳಿನಲ್ಲಿ ಒಂದು ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ನೀವು ಈ ರೀತಿ ಪೇಸ್ಟ್ ಮಾಡಬೇಕಾಗತ್ತೆ ಇದನ್ನು ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಳ್ಳೋಣ ನೀವು ಇದ್ರ ಜೊತೆಗೆ ಗಸಗಸೆಯನ್ನು ಕೂಡ ಹುರಿದು ಹಾಕ್ಕೊಂಡು ರುಬ್ಕೊಬೋದು ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಪಾತ್ರೆಗೆ ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ನಲ್ಲಿ ನಾನು ಒಂದು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೆಲ್ಲ ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಕುದ್ದು ಚೆನ್ನಾಗಿ ಕರಗಬೇಕು ನೋಡಿ ಕುದೀತಾ ಇದೆ ಈಗ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ನಾನು ಬೇರೊಂದು ಪಾತ್ರೆಗೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಏಲಕ್ಕಿ ಹಾಗೆ ತೆಂಗಿನಕಾಯಿ ಅದನ್ನು ಕೂಡ ಚೆನ್ನಾಗಿ ಶೋಧಿಸ್ಕೊಂಬಿಡೋಣ ಇದೇ ಪಾತ್ರೆಗೆ ಶೋಧಿಸ್ಕೊಳ್ಳೋಣ ಇದರ ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀವಿ ಇದರ ಮೇಲ್ಗಡೆ ಇರುವಂತಹ ಈ ತೆಂಗಿನಕಾಯಿ ವೇಸ್ಟೇಜನ್ನು ಚೆನ್ನಾಗಿ ಹಿಂಡಿ ತೆಗ್ದಿಡೋಣ ಆಗ ಚೆನ್ನಾಗತ್ತೆ ಕೆಲವರು ಹಾಗೇ ಹಾಕ್ಕೊಳ್ತಾರೆ ಚೆನ್ನಾಗಿ ನುಣ್ಣಗೆ ರುಬ್ಬಿದರೆ ಹಾಗೇನೂ ಕೂಡ ಹಾಕೋಬೋದು ಆದರೆ ಈ ರೀತಿ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ನೀರು ಸೇರ್ಸೋಕ್ಕೆ ಹೋಗ್ಬಿಡಿ ತುಂಬ ತೆಳುವಾಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಹಿಂಡಿ ತೆಗಿಬೇಕು ಸ್ವಲ್ಪ ಗಟ್ಟಿ ಇರಬೇಕು ಇದು ಕಾಯಿ ಹಾಲು ತುಂಬ ತೆಳುವಾದರೆ ಚೆನ್ನಾಗಾಗೋದಿಲ್ಲ ಹಾಗೆ ತುಂಬ ಕುದಿಸ್ಕೊಳ್ಳೋದು ಬೇಡ ಒಂದು ಕುದಿ ಬಂದರೆ ಸಾಕಾಗುತ್ತೆ ನಾನಿಲ್ಲಿ ನೋಡಿ ಒಂದು ಕುದಿ ಬರ್ಸ್ಕೊಂಡು ಇದು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಒಂದು ಕುದಿ ಬಂದಿದೆ ಈ ಟೈಮ್ನಲ್ಲಿ ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಹಾಲು ರೆಡಿಯಾಗಿದೆ ಈಗ ಸಿಂಪಲಾಗಿ ಚಟ್ನಿ ಮಾಡ್ಕೊಂಬಿಡೋಣ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಇಕ್ಕಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಹಣ್ಣು ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಇದಿಷ್ಟನ್ನು ಹಾಕ್ಕೊಂಡು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಒಗ್ಗರಣೆ ಹಾಕೋಬೋದು ನಾನು ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಈಗ ದೋಸೆ ಮಾಡ್ಕೊಳ್ಳೋಣ ನೋಡಿ ಬಾಳೆ ದಿಂಡಿನ ಒಂದು ತುಂಡನ್ನು ತಗೊಂಡಿದ್ದೀನಿ ಇದರಿಂದ ಚೆನ್ನಾಗುತ್ತೆ ಎಣ್ಣೆ ಹಚ್ಚೋದಕ್ಕೆ ದೋಸೆ ಕೂಡ ಚೆನ್ನಾಗಿ ಏಳುತ್ತೆ ಇಲ್ಲಾಂದರೆ ಈರುಳ್ಳಿಯಿಂದ ಕೂಡ ನೀವು ಹಚ್ಕೋಬೋದು ಹಳ್ಳಿಲೆಲ್ಲ ಸಾಧಾರಣವಾಗಿ ಬಾಳೆ ದಿಂಡನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ ಕಾವಲೆ ಚೆನ್ನಾಗಿ ಬಿಸಿ ಆದ ನಂತರ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಹಚ್ಚಿದ ನಂತರ ಈ ರೀತಿ ದೋಸೆ ಹಾಕೊಳ್ಳೋಣ ಈಗ ಇದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಒಂದು ಒಂದು ನಿಮಿಷದಷ್ಟು ಕಾಲ ನೋಡಿ ಹಾಗೇ ಬಿಡೋಣ ಮುಚ್ಚಳ ತೆಗೆದ ತಕ್ಷಣ ದೋಸೆನ ಎತ್ತೋಕ್ಕೆ ಹೋಗಬೇಡಿ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಹಾಗೇ ಬಿಡಿ ಸ್ವಲ್ಪ ಸೈಡೆಲ್ಲ ಡ್ರೈ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂಥೇಳಿ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ದೋಸೆಗಳನ್ನು ಕೂಡ ನಾನು ಇದೇ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಉರಿಯನ್ನು ಆದಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು ತುಂಬ ಸೀದೋಗಿಸಿದ್ರೆ ಮತ್ತೆ ದೋಸೆ ಏಳೋದಿಲ್ಲ ಬೇಗ ಕವಲೆಯಿಂದ ನೋಡಿ ಎಷ್ಟು ಈಸಿಯಾಗಿ ಕೂಡ ದೋಸೆ ತೆಗಿಲಿಕ್ಕೆ ಬಂತು ಹಾಗೆ ಅಷ್ಟೇ ಸಾಫ್ಟಾಗಿ ಕೂಡ ಇದೆ ದೋಸೆ ನೋಡಿ ಎಲ್ಲ ದೋಸೆಗಳನ್ನು ನಾನು ಇದೇ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಕೆಂಪಕ್ಕಿ ದೋಸೆಯಂತೂ ತುಂಬಾ ಟೇಸ್ಟಿ ಆಗುತ್ತೆ ಸಾಧಾರಣವಾಗಿ ಕೆಂಪಕ್ಕಿ ಎಲ್ಲದಕ್ಕೂ ಅಷ್ಟೇ ನೋಡೋದಕ್ಕೆ ಕೆಂಪಿದ್ರೂ ಟೇಸ್ಟಲ್ಲಿ ಸಕ್ಕತ್ತಾಗಿರುತ್ತೆ ಸಾಧಾರಣವಾಗಿ ದೋಸೆ ಜೊತೆಗೆ ಚಟ್ನಿ ಮಾಡೇ ಮಾಡ್ತೀವಿ ಆದರೆ ಈ ಕಾಯಿ ಹಾಲನ್ನ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು